ಹಾದಿ ಬೀದಿ ವಿಚಾರಿಸಿಕೊಳ್ತಾರೆ. ತಮಿಳುನಾಡಿಗೆ ಸುಪ್ರೀಂ ಕೋರ್ಟ್ ಹಾಗೂ ಪ್ರಾಧಿಕಾರ ಹೇಳಿದೆ ಎಂದು ನೀರು ಬಿಟ್ಟರೆ ಜನ ಹಾದಿ ಬೀದಿಯಲ್ಲಿ ವಿಚಾರಿಸಿಕೊಳ್ತಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡ ಎಚ್ಚರಿಕೆ ನೀಡಿದ್ದಾರೆ. ನೀರಿಲ್ಲದ ಕಾರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ರು ಅಷ್ಟೇ, ಪ್ರಾಧಿಕಾರ ಹೇಳಿದ್ರು ಅಷ್ಟೇ, ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ, ನೀವು ಇರೋದನ್ನ ಹೇಳಿದ್ದೀರಿ, ಇದನ್ನು ನೀವು ಇರೋದಿರ್ನು ಬಿಟ್ಟರೆ ಜನ ನಿಮ್ಮನ್ನ ಹಾದಿ ಬೀದಿಯಲ್ಲಿ ವಿಚಾರಿಸ್ಕೋತಾರೆ. ಹಂಗಾಗೋದು ಬೇಡ ಅನ್ನೋದಾದರೆ ನೀವು ಸುಪ್ರೀಂ ಕೋರ್ಟ್ ಆದೇಶವಾಗಲಿ ಪ್ರಾಧಿಕಾರದ ಆದೇಶ ಆಗಲಿ ನಿಮ್ಮ ಸರ್ಕಾರ ಹೋದ್ರೂ ಚಿಂತೆ ಇಲ್ಲ, ಧಿಕ್ಕರಿಸಿ ನಿಂತ್ಕೊಳ್ಳಿ. ಬಂಗಾರಪ್ಪನ ಗಂಡುತನವನ್ನ ನೀವು ತೋರಿಸಿ, ಎದುಗಾರಿಕೆಯನ್ನು ತೋರಿಸಿ. ಸುಗ್ರೀವಾಜ್ಞೆ ತಂದ್ರು ಬಂಗಾರಪ್ಪನವರು, ನೀರು ಕೊಡಲ್ಲ ಅಂತ ಹೇಳಿ ಸೆಡ್ ಹೊಡೆದು ನಿಂತ್ಕೊಂಡ್ರು. ಅದೇ ರೀತಿ ಸಿದ್ದರಾಮಯ್ಯನವರು ನಿಂತ್ಕೊಳ್ಳಿ, ಕರ್ನಾಟಕದ ಜನ ನಿಮ್ಮ ಜೊತೆಯಲ್ಲಿ ನಿಂತ್ಕೋತಾರೆ. ಇಲ್ಲ ಅಂದ್ರೆ ನೀರು ಬಿಟ್ಟರೆ ಕರ್ನಾಟಕದ ಜನ ನಿಮ್ಮ ಸರ್ಕಾರದ ವಿರುದ್ಧ ನಾಡಿನ ಉದ್ದಕ್ಕೂ ಭೂಗಿಲೆ ಹೇಳ್ತಾರೆ. ಸರ್, ಪ್ರತಿ ಸಲ ತಮಿಳ್ನಾಡು ಗೆಲ್ತಾ ಇದೆ, ಯಾಕೆ ಪದೇ ಪದೇ ಸೋಲು ಕರ್ನಾಟಕಕ್ಕೆ ಯಾಕೆ ಅಂತ? ಹೋರಾಟಗಾರದ ಸೋಲಲ್ಲ ಇದು, ಈ ಸೋಲು ಹೋರಾಟಗಾರರ ಸೋಲಲ್ಲ, ಸರ್ಕಾರದ ವೈಫಲ್ಯಗಳು. ಸರ್ಕಾರ ಅಡ್ವಾನ್ಸ್ ಆಗಿ ಸುಪ್ರೀಂ ಕೋರ್ಟ್ ಮುಂದೆ ನಮ್ಮ ಅಂಕಿಅಂಶವನ್ನು ಹೊತ್ತು ತಗೊಂಡೋಗಿ ಹೇಳಬೇಕಾಗಿತ್ತು. ತಮಿಳ್ನಾಡು ಹೋದ ನಂತರ ಕರ್ನಾಟಕದ ವಕೀಲರು ಹೋಗ್ತಾರೆ, ಅಲ್ಲಿ ವಾದ ಮಾಡ್ತಾರೆ. ಸುಪ್ರೀಂ ಅಷ್ಟೊತ್ತಿಗೆ ತಮಿಳ್ನಾಡು ಕೋರ್ಟ್ ಮುಂದೆ ಹೋಗಿರುತ್ತೆ, ಅಲ್ಲಿ ಅವರ ನ್ಯಾಯವಾದಿಗಳು, ಅಲ್ಲಿಯ ಸರ್ಕಾರ ಅಡ್ವಾನ್ಸ್ ಆಗಿರುತ್ತೆ. ಆದರೆ ನಮ್ಮ ಸರ್ಕಾರ, ನಮ್ಮ ನ್ಯಾಯವಾದಿಗಳು ಅಡ್ವಾನ್ಸ್ ಆಗಿರಲ್ಲ. ಆ ವೈಫಲ್ಯತೆಯಿಂದ ನಮಗೆ ನಿರಂತರವಾಗಿ ಅನ್ಯಾಯ ಆಗುತ್ತೆ. ಕನ್ನಡಿಗರು ಏನು ಮಾಡಬೇಕು ಸರ್? ಈಗಷ್ಟೇ ನಮ್ಮ ಪಾಲಿಗೆ ಉಳಿದಿರೋದು ಏನಂದ್ರೆ ಬೀದಿಗಿಳಿಸಬೇಕು, ಕಾನೂನು ಕೈಗೆತ್ಕೊಂಡ್ರು ಚಿಂತೆ ಇಲ್ಲ, ನಾವು ಹೋರಾಡಬೇಕಾಗುತ್ತೆ, ನಮ್ಮ ನೀರನ್ನ ಉಳಿಸ್ಕೋಬೇಕಾಗುತ್ತೆ.